वाली सुवाली हाडे अम्मा केळुत्त कळेयुवे जन्म अम्मा कार्यक्रम के तमगेल्लरिगू मत्तोम्मे आत्मीयवाद स्वागत सरिगा अम्मा निम्मन्न बहळ चेन्नागि चेन्नागि अंतंद्रे ಯಾವ ರೀತಿಯಲ್ಲಿ ಒಂದು ಆರೋಗ್ಯಕರವಾದ ಪ್ರಜೆಯಾಗಿ ಬೆಳೆಯೋದಕ್ಕೆ ಸಾಧ್ಯನೋ ಅಷ್ಟು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ನಿಮಗೆ ಮಾರ್ಗದರ್ಶನವನ್ನು ತೋರಿ ಅವರು ನೋಡಿಕೊಂಡಿದ್ದಾರೆ ಬೆಳೆಸಿದ್ದಾರೆ ನಿಮ್ಮನ್ನು ಲಾಲಿಸಿದ್ದಾರೆ ಜೋಗುಳ ಹಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ನೀವು ಅವರನ್ನು ಯಾವ ರೀತಿಯಲ್ಲಿ ಈಗ ನೋಡ್ಕೋಬೇಕು ಅಂತ ಇಷ್ಟಪಡ್ತೀರಾ ಇದು ಬಹಳ ಪದಗಳು ಸಿಗದೇ ಇರುವಂತ ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ ಆದರೆ ಒಂದಂತೂ ನಿಜ ನನ್ನ ಮನೆಯಲ್ಲಿ ನಾನೊಬ್ಬ ಮೈನಾರಿಟಿ ನನ್ನ ಮನೆಯಲ್ಲಿ ಇರೋದು ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮಗಳು ಆಕ್ಚುಲಿ 33% ನಮ್ಮ ಮನೆಯಲ್ಲಿ ನನಗೆ ಕೊಡಬೇಕು ನಾನು ಹೊರಗಡೆ ಎಲ್ಲ ಹೋರಾಡ್ತೀನಿ ಹಾಗಾದ್ರೆ ಖುಷಿ ಪಡಬೇಕು ಎಲ್ಲ ಸವಲತ್ತುಗಳು ನಿಮಗೆ ಸಿಗುತ್ತಲ್ಲ ಸವಲತ್ತುಗಳು ಇದೆ ಬಹಳ ನಿಯಂತ್ರಣ ಕೂಡ ಇದೆ सो नन वंदु संतोष आगते नम ताई याव प्रीति इंदा याव भावने गड़िंदा नन बेळेसिद्रु प्रायश आ प्रीति नन वापस कोडलिक साध्यने इल्ल आगले हेळिदंगे ताई ताईने अरे वंदंतु निज ई दीवार सिनिमादल्लि शशि कपूर बंदु अमिताभ बच्चन मात हेळ्तने मेरा पास कार है ना मेरा पास बंगला है मेरा पास पैसा है तुम्हारा पास क्या है क्या दिया है अंत अवन मात हेळ्तने मेरे पास माँ है अंत बहुत ಒಂದು ಪ್ರಸಿದ್ಧವಾದ ಹೇಳಿಕೆ ಅದು मेरे पास माँ है ಅನ್ನೋದು ಸೋ ಇವತ್ತು ನನಗೆ ಈ ಇಡಿ ವಯಸ್ಸಿನಲ್ಲೂ ಕೂಡ ನಮ್ಮ ಮನೆಗೆ ನನಗೆ ಮಾರ್ಗದರ್ಶಕಾಗಿ ನನಗೆ ಯಾವುದೇ ಸಮಸ್ಯೆ ಬಂದಾಗ ಫಸ್ಟ್ ಅದನ್ನ ಕಂಡುಹಿಡಿದು ಏನು ಸಮಸ್ಯೆ ಅಂತ ज्ञान इतिमित ना मार्गदर्शक बढ़ते नानू नु प्रीति कूड़ा नाने नोड़कोता नन मनल अंत सतोष हाड़े निवद कन्डदे अम्मा हर्षवु नम्म पालिगे अवळे दैववु प्रायशः ನನ್ನ ಮನೆನ ದಾಪ ಕಟ್ಟಿಕೊಂಡು ನನ್ನ ಮನೆ ಹಿನ್ನೆಲೆನಲ್ಲಿ ಆ ಹಾಡು ಅವರ ಲಿರಿಕ್ಸ್ ಬರೆದ್ರ ಆ ಹಾಡು ಬಂತ ಅಂತ ನನಗೆ ಅನಿಸುತ್ತೆ ಸರ್ ನಿಮ್ಮ ತಾಯಿ ಮಾತಾಡ್ತಾ ಹೇಳಿದ್ರು ಅವನು ಸನ್ಯಾಸಿ ಆಗಬೇಕಾಗಿತ್ತು ಅಪ್ಪಿ ತಪ್ಪಿ ಸಂಸಾರಿ ಆಗಿಬಿಟ್ಟ ಅಂತ ಇದರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿ ಸರ್ ನಮಗೆ ಒಂದು ತರ ಇಂಟರೆಸ್ಟಿಂಗ್ ಪಾಯಿಂಟ್ ಇದು ನನಗೆ 31 32 33 34 ವರ್ಷ ಆಗೋವರೆಗೂ ನನಗೆ ಮದುವೆ ಇದು ಚಿಂತನೆ ಇರಲಿ 33 ವರ್ಷ ಆಗೋವರೆಗೂ ನಮ್ಮ ತಾಯಿ ನಾನು ಮಹಾತ್ಮಾ ಗಾಂಧಿ ಅವರ ಸತ್ಯಾಗ್ರಹದ ಬಗ್ಗೆ ಓದಿದಿನಿ ಕೇಳಿದಿನಿ ಬಟ್ ಆ ಒಂದು ಅಧ್ಯಯನ ಮೂಲಕ ನನ್ನ ಗಮನಕ್ಕೆ ಬರಕ್ಕಿಂತ ಮುಂಚೆ ನನ್ನ ಮನೆ ಸತ್ಯಾಗ್ರಹ ನೋಡಿಬಿಟ್ಟಿದ್ದೀನಿ ನಮ್ಮಮ್ಮ ವಿಚಿತ್ರ ರೀತಿಯ ಸತ್ಯಾಗ್ರಹ ಮಾಡ್ತಾರೆ ಇದ್ದಕ್ಕಿದ್ದಂಗೆ ನಾನೇ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡಕ ಆಗೋದಿಲ್ಲ ಅಂತ ಅನ್ಸಿದ್ರೆ ಊಟ ಬಿಟ್ಬಿಡೋದು ತಮಗೆ ತಾವೇ ಶಿಕ್ಷೆ ವಿಧಿಸ್ಕೊಂಡ್ರು ತಾವೇ ಶಿಕ್ಷೆ ವಿಧಿಸ್ತಾರೆ ಸೋ ಅದು ನೋಡಿ ನೀವು ವಿಧಿ ಇಲ್ಲ ತಿಂಡಿ ತಿನ್ನಲೇಬೇಕು ಅನ್ನೋ ಸ್ಥಿತಿಗೆ ಬರೋದು ಸೋ ಒಂದರ ಮನೆಯ ಸತ್ಯಾಗ್ರಹಿಯ ಸೋ 88ನೇ ಇಸ್ವಿನಲ್ಲಿ ನಾನು ಮದುವೆ ಆಗೋದೇ ಇಲ್ಲ ನನಗೆ ಮದುವೆ ನನ್ನ ಜೀವನದಲ್ಲಿ ಮದುವೆ ಅನ್ನಕ್ಕೆ ಜಾಗ ಇಲ್ಲ ಅನ್ನೋ ಒಂದು ಸ್ಥಿತಿ ಬಂದಿತ್ತು ತಗೋ ಮನೆಯಲ್ಲಿ ಸತ್ಯಾಗ್ರಹ ಸ್ಟಾರ್ಟ್ ಆಗಿಬಿಡಿತು ಮಧ್ಯಾಹ್ನ ಸತ್ಯಾಗ್ರಹ ರಾತ್ರಿ ಸತ್ಯಾಗ್ರಹ ಬೆಳಗ್ಗೆ ಇಲ್ಲ ಹೋರೋಗೋ ಸ್ಥಿತಿ ಮಾತಿಲ್ಲ ಕೊನೆಗೆ ಕೂತ್ಕೊಂಡು ಏನು ಏನು ಅಂತ ಅಂದಾಗ ಅದೇ ವಿಚಾರಕ್ಕೆ ಬಂದ್ರು ಎಷ್ಟು ಎಷ್ಟು ದಿವಸ ಅಂತ ನಾನು ನಿನ್ನ ನೋಡ್ಕೊಳ್ಳಕ ಆಗುತ್ತೆ ನೀನು ಮದುವೆ ಆಗಲೇಬೇಕು ಅಂತ ಸೋ ಬಹಳ ಜಂಜಾಟೆ ಆಡಿ 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 ನಾನು ಕಾರಣಗಳಿದೆ ನಾನು ಯಾಕೆ ಮದುವೆ ಆಗ್ತಾ ಇಲ್ಲ ನನ್ನ ಮನಸ್ಸಿನ ವಿಚಾರ ನಮ್ಮ ಜೀವನನೇ ಒಂದು ರೀತಿ ಬೆಂಕಿ ಸವಾಸ ಇದು ಅಂತ ಎಲ್ಲ ಹೇಳಿದೆ ನಾನು ಅದಕ್ಕೆ ನಾನು ಅವರದೇ ಲಾಜಿಕ್ ಕೊಟ್ರು ಕೊನೆಗೆ ಮದುವೆ ಆಗಲೇಬೇಕು ಅಂತ ಒಂದು ಪರಿಸ್ಥಿತಿಗೆ ತಂದು ಇಟ್ರು ನನಗೆ ಒಬ್ಬರು ಪರಿಚಯ ಇದ್ದರು
ಅವರದನ್ನ ಮೆಚ್ಚಿದ್ರು ಮದುವೆ ಆಗಬೇಕು ಅಂದ್ರು ನಾನು ಹೇಳಿದೆ ಒಂದು ಕಂಡೀಷನ್ ಅಂತ ಒಂದು ಖುಷಿ ಆಗುತ್ತೆ ಅಂದ್ರೆ ಈ ರೀತಿ ಬಂದಾಗ ನಾನು ಯಾವುದೇ ಕಂಡೀಷನ್ ಒಪ್ಪಿಕೊಂಡಿದ್ದೀರ ನಮ್ಮಮ್ಮ ಏನು ಅಂತಂದ್ರೆ ನಾನು ಇನ್ವಿಟೇಷನ್ ಮಾಡ್ಸಲ್ಲ ಆಯ್ತಪ್ಪ ಏನೋ ಮದುವೆ ಆಗೋ ಮದುವೆ ಅಂದ್ರೆ ಯೂಶುವಲಿ ಮದುವೆ ಕಾನ್ಸೆಪ್ಟ್ ಅಂದ್ರೆ ಮದುವೆನೇ ಆಗೋದಿಲ್ಲ ಮದುವೆ ಬಂದವರು ಊಟ ರಿಸೆಪ್ಷನ್ ನೋ ಅಂತ ಒಪ್ಪಿಕೊಂಡ್ರು ಮದುವೆ ಆಗಬೇಕು ಅಂತ ಅಂದಿತ್ತು ನಿಮ್ಗೆ ಆಶ್ಚರ್ಯ ಆಗಬಹುದು ಪ್ರಸಾದ್ ಅವರೇ ನನ್ನ ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು ನಾನು ಹೇಗೆ ಹೇಳಲಿ ಸರ್ ಎಲ್ಲಿ ನಡೀತು ಹೇಗೆ ನಡೀತು 165 ರೂಪೀಸ್ ಫ್ಯಾಂಟಾಸ್ಟಿಕ್ ಹ್ಯಾಟ್ಸ್ ಆಫ್ ಆರ್ಯ ಸಮಾಜದಲ್ಲಿ ಮದುವೆ ಆಗಿದ್ದೆ ನಾನು ನನ್ನ ಸ್ನೇಹಿತರು ನೀವೀಗಲೂ ಅದೇ ಉತ್ಸಾಹದಿಂದ ಏನೋ 1,65,000 ರೂಪಾಯಿ ಅನ್ನೋ ತರನೇ 165 ರೂಪಾಯಿ ಅಂತ ಹೇಳಿದ್ರಿ ಸರ್ ವಂಡರ್ಫುಲ್ ಅದೇ ಖುಷಿ ಅಂದ್ರೆ ಅದರ ವ್ಯಾಲ್ಯೂ ಹೇಳ್ತಾ ಇರೋದು ದೊಡ್ಡ 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 ಮದುವೆಗಳಿಗೆಲ್ಲ ಹೋಗ್ತೀನಿ ಆ ಮದುವೆಗಳು ನೋಡಿದಾಗ ನನಗೊಂತರ ನನ್ನ ಮುಖದಲ್ಲಿ ನಗೆ ಬರುತ್ತದೆ ಏನಕ್ಕೆ ಈ ರೀತಿ ವೈಭವ ಸಾಲ್ ಸಾಲ್ ಜನಗಳು ನಾನು ಮದುವೆಗೂ ಇದೆ ಊಟಕ್ಕೆ ಒಂದು ಪ್ಲೇಟ್ಗೆ 1,100 ರೂಪಾಯಿ ಅಂತ ಭಾರಿ ಮದುವೆ ಏನಿದು ಅಂತ ಬಿಡಿ ಅದವರವರ ಭಾವನೆ ಅವರವರ ಶಕ್ತಿ ಅವರವರ ಭಾವ ಅವರವರ ಭಕ್ತಿ ಬಿಡಿ ಸೊ 165 ರೂಪಾಯಿ ಅಂತ ಒಪ್ಕೊಂಡ್ರು ಬಂದವರಿಗೆಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಇವತ್ತು ಖುಷಿ ಆಗುತ್ತೆ ಆ ವ್ಯಕ್ತಿಗಳೆಲ್ಲ ಬಂದು ಆಶೀರ್ವಾದ ಮಾಡೋದು ಅಂತ ಆರ್ಯ ಸಮಾಜದಲ್ಲಿ ಆಗಿದ್ದು ಬಂದವರಿಗೆಲ್ಲ ಒಂದು ಲೋಟ ಹಾಲು ಕೊಟ್ಟರು ಒಂದು ಸ್ವೀಟ್ ಕೊಟ್ಟರು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದು ಇದು ಮೊದಲನೇ ಸರ್ತಿ ಕೇಳ್ತಿದ್ದೀನಿ ನಾನು ಮದುವೆ ಆದ ನಂತರ ಮನೆಗೆ ಬಂದು ಸರಳವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದನ್ನ ಮೊದಲನೇ ಸರ್ತಿ ಕೇಳ್ತಿರೋದು ಸೊ ಇದನ್ನು ಕೂಡ ಒಪ್ಕೊಂಡ್ರು ಸೊ ನಾನು ಯಾಕೆ ಹೇಳ್ತಿದ್ದೆ ನಮ್ಮ ತಾಯಿ ಒಂದೊಂದು ವಿಚಿತ್ರ ಸ್ವಭಾವ ಅಥವಾ ವಿಚಿತ್ರ ವಿಚಾರ ಆಗ್ಬೋದು ಅದನ್ನ ಹೇಗೆ ಒಪ್ಕೊಂಡ್ರು ಅದೇ ರೀತಿ ನಮ್ಮ ತಾಯಿಯ ಒತ್ತಡನ ನಾನು ಒಪ್ಕೊಂಡು ಇವತ್ತು ಮದುವೆ ಆಗಿದ್ದೀನಿ ಭಾಷೆ ಅವ್ರು ಹೇಳಿದ್ ನಿಜ ಸನ್ಯಾಸತ್ವ ಎಲ್ಲಾನು ಕೂಡ ಆಕೆ ಭಾಷೆ ಅದು ಬಟ್ ನಾನು ಮದುವೆ ಆಗುವ ಒಂದು ವಿಚಾರ ಒಂದು ಮೂಡು ಆ ಒಂದು ಇದರಲ್ಲಿ ಇರಲಿಲ್ಲ ನನ್ನ ಪಾಡಿಗೆ ನಾನು ಈ ಒಂದು ಕಾರ್ಯದಲ್ಲಿ ಕಾರ್ಯಕ್ರಮದಲ್ಲಿ ನಾನಂತರ ಮುಳುಗೋಗ್ಬಿಟ್ಟಿದ್ದೆ ಅಮ್ಮ ಕಾರ್ಯಕ್ರಮ ಒಂದು ಸಣ್ಣ ಬ್ರೇಕ್ ನ ನಂತರ ಮುಂದುವರಿಯುತ್ತೆ ಸುವಾಲಿ ಸುವಾಲಿ ಹಾಡೆ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ